ಈಗ ನಾನು ನಿಮಗೆ ಒಂದು ಸಣ್ಣ ಕಥೆನ ಹೇಳ್ತೀನಿ. ಒಮ್ಮೆ ರೈತರ ಮೇಲೆ ಕೋಪಗೊಂಡು ಇಂದ್ರದೇವ, ನಾನು ಇನ್ನ 12 ವರ್ಷ ಮಳೆ ಸುರಿಸಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ರೈತರು ಬೇಜಾರಾಗಿ ಇಂದ್ರದೇವನಿಗೆ ಬೇಡ್ಕೊಳ್ತಾರೆ. ಆದರೆ ಇಂದ್ರದೇವ ಹೇಳ್ತಾರೆ, ನಾನು ಮಳೆ ಸುರಿಸ್ಬೇಕು ಅಂದರೆ ನೀವು ಮಹಾದೇವನ ಬಳಿ ಹೋಗ್ಬೇಕು. ಮಹಾದೇವ ಡಮರು ಬಾರಿಸಿದ್ರೇನೆ ನಾನು ಮಳೆ ಸುರಿಸೋದು ಅಂತ ಇಂದ್ರದೇವ ರೈತರಿಗೆಲ್ಲ ಹೇಳ್ಬಿಡ್ತಾರೆ. ಆ ನಂತರ ರೈತರೆಲ್ಲ ಮಹಾದೇವನ ಬಳಿ ಹೋಗ್ತಾರೆ. ಮಹಾದೇವನ ಬಳಿ ರೈತರೆಲ್ಲ ಇನ್ನೇನು ತಲುಪುವಷ್ಟರಲ್ಲಿ ಇಂದ್ರದೇವ ಮಹಾದೇವನ ಬಳಿ ಹೋಗಿ, ಮಹಾದೇವ, ಈಗ ಕೆಲವು ರೈತರು ಬರ್ತಾರೆ, ಅವರು ಬಂದಮೇಲೆ ನೀವು ಇನ್ನೂ 12 ವರ್ಷ ನನ್ನ ಡಮರು ಬಾರಿಸಲ್ಲ ಅಂತ ಹೇಳಿ ಅಂತ ಇಂದ್ರದೇವ ಮಹಾದೇವನಿಗೆ ಹೇಳ್ತಾರೆ. ಆಗ ರೈತರೆಲ್ಲ ಬರ್ತಾರೆ, ಬಂದು ಹೇಳ್ತಾರೆ. ಹೀಗೆ ಅವರೆಲ್ಲ ಕಷ್ಟಗಳನ್ನು ಹೇಳ್ತಾರೆ, ಡಮರು ಬಾರಿಸ್ತೀರಾ ಅಂತಲೂ ಕೇಳ್ತಾರೆ. ಆ ನಂತರ ಮಹಾದೇವ ಹೇಳ್ತಾರೆ, ಇಲ್ಲ, ನಾನು ಇನ್ನೂ 12 ವರ್ಷ ಡಮರು ಬಾರಿಸಲ್ಲ ಅಂತ ಮಹಾದೇವನು ಸಹ ಹೇಳ್ಬಿಡ್ತಾರೆ. ಆ ನಂತರ ರೈತರಿಗೆ ತುಂಬ ಬೇಸರವಾಗುತ್ತೆ. ಬೇಸರವಾಗಿ ಅವರು ಅವರ ಮನೆಗಳಿಗೆ ಹೋಗ್ಬಿಡ್ತಾರೆ. ಇನ್ನೂ 12 ವರ್ಷ ಕಾಯಲೇಬೇಕು, ಏನು ಮಾಡೋಕ್ಕಾಗಲ್ಲ ಅಂತ ರೈತರೆಲ್ಲ ಅವರವರ ಮನೆಗೆ ಹೋಗ್ಬಿಡ್ತಾರೆ. ಮಾರನೇ ದಿನ ಒಬ್ಬ ರೈತ ಮಾತ್ರ ದಿನನಿತ್ಯ ತನ್ನ ಕೆಲಸವನ್ನು ತಾನು ಮಾಡತೊಡಗುತ್ತಾರೆ. ಆಗ ಎಲ್ಲ ರೈತರು ಸಹ ಗುಂಪಾಗಿ ಸೇರಿ ಹೇಳ್ತಾರೆ, ಇನ್ನೂ 12 ವರ್ಷ ಮಳೆ ಬರಲ್ಲ ಅಂತ ಗೊತ್ತಿದ್ರು ನೀನ್ ಯಾಕೆ ನಿನ್ನ ಶ್ರಮ ಮತ್ತು ಸಮಯವನ್ನ ಯಾಕೆ ವ್ಯರ್ಥ ಮಾಡ್ಕೋತಾ ಇದೀಯಾ ಅಂತ ಎಲ್ಲಾ ರೈತರು ಆ ರೈತನಿಗೆ ಕೇಳಿ ಮಾಡತೊಡಗ್ತಾರೆ. ಆಗ ಆ ರೈತ ಹೇಳ್ತಾರೆ, ನಾನು ಇದನ್ನ ಕೆಲಸದ ರೂಪದಲ್ಲಿ ಮಾಡ್ತಾ ಇಲ್ಲ, ಅಭ್ಯಾಸದ ರೂಪದಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇನ್ನೂ 12 ವರ್ಷ ಆದ್ಮೇಲೆ ನಾವು ನಮ್ಮ ಕೃಷಿ ಕೆಲಸವನ್ನ ಮರಿಬಾರ್ದು ಅಂತ ನಾನು ಇದನ್ನ ನನ್ನ ಅಭ್ಯಾಸದ ರೂಪದಲ್ಲಿ ಮಾಡ್ತಾ ಇದ್ದೀನಿ ಅಂತ ರೈತರಿಗೆ ಆ ಬುದ್ಧಿವಂತ ರೈತ ಹೇಳ್ತಾರೆ. ಈ ಬುದ್ಧಿವಂತನ ರೈತನ ಸಂಭಾಷಣೆಯನ್ನು ಕೇಳಿದ ಪಾರ್ವತಿ ದೇವಿ ಮಹಾದೇವನ ಬಳಿ ಬಂದು, ಮಹಾದೇವ, ನೋಡಿ, ಆ ರೈತ ತನ್ನ ಕೃಷಿ ಕೆಲಸವನ್ನ ಮರಿಬಾರ್ದು ಅಂತ ತಾನು ದಿನನಿತ್ಯ ತನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಏನಾದ್ರೂ ಇನ್ನೂ 12 ವರ್ಷ ಡಮರು ಬಾರಿಸಿಲ್ಲ ಅಂದ್ರೆ ನಿಮಗೂ ಡಮರು ಬಾರಿಸುವ ಕಲೆ ಮರೆತೋಗ್ಬೋದು ಅಂತ ಪಾರ್ವತಿ ದೇವಿ ಮಹಾದೇವರಿಗೆ ಹೇಳ್ತಾರೆ. ಆಗ ಮಹಾದೇವರಿಗೆ ಪಾರ್ವತಿ ದೇವಿಯ ಮಾತು ಸರಿ ಎನಿಸಿ ಅವರು ಆಗಿನಿಂದ ಡಮರು ಬಾರಿಸಲು ಶುರು ಮಾಡ್ತಾರೆ. ಆ ನಂತರ ಡಮರು ಸದ್ದಿನಿಂದ ಇಂದ್ರದೇವ ಮಳೆ ಸುರಿಸಲು ಪ್ರಾರಂಭಿಸುತ್ತಾರೆ. ಇನ್ನೂ 12 ವರ್ಷ ಮಳೆ ಬರಲ್ಲ ಅಂತ ಸುಮ್ಮನೆ ಕೂತಿದ್ದ ಆ ರೈತರಿಗೆ ನಿರಾಶೆ ಆಗುತ್ತೆ. ಯಾಕಂದ್ರೆ ಅವರು ಅವರ ಕೃಷಿ ಕೆಲಸದಲ್ಲಿ ಸಜ್ಜಾಗೆ ಇರಲಿಲ್ಲ. ಇತ್ತ ದಿನನಿತ್ಯ ಕೆಲಸ ಮಾಡುತ್ತಿದ್ದ ರೈತ ಚಿನ್ನದಂತ ಬೆಳೆ ತೆಗಿತಾರೆ. ಈ ಕಥೆಯಿಂದ ನಾವೇನ್ ತಿಳ್ಕೋಬೇಕು ಅಂದ್ರೆ, ನಾವು ಯಾವಾಗಲೂ ದಿನನಿತ್ಯ ನಮ್ಮ ಕೆಲಸವನ್ನ ನಾವು ಮಾಡತೊಡಗಬೇಕು. ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಮ್ಮ ಬಸವಣ್ಣ ಅವರು ಹೇಳ್ತಾರೆ. ಫ್ರೆಂಡ್ಸ್, ಮತ್ತೆ ಮುಂದಿನ ಕಥೆಯೊಂದಿಗೆ ನಾವೆಲ್ಲರೂ ಸಿಗೋಣ. ಅಲ್ಲಿವರೆಗೂ ಪಿಎಂಸಿ ಕನ್ನಡ ಚಾನೆಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.